स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನಾಡಿನ ಮಠಾಧೀಶರಿಗೆ, ಜಿಲ್ಲೆಯ ಮಠಾಧೀಶರಿಗೆ, ತಾಲೂಕಿನ ಮಠಾಧೀಶರಿಗೆ, ಜಿಲ್ಲೆಯ ಮಠಾಧೀಶರಿಗೆ ಹೋರಾಟ ಅಂದ್ರೆ ಒಂದು ಜಾತಿಗೆ ಸೀಮಿತ ಏನಲ್ಲ, ಅನೇಕ ಮುಸಲ್ಮಾನ್ ರೈತರು ಜಮೀನು ಹೋಗಿದಾವ. ಹೀಗಾಗಿ ರೈತ ಈ ದೇಶದ ಬೆನ್ನೆಲುಬು ಅನ್ನುವಂತಹ ದೃಷ್ಟಿಯಿಂದ ನಾವೆಲ್ಲ ಸ್ವಾಮೀಜಿಯವರು ವಿಚಾರ ಮಾಡಿ ಇವೆಲ್ಲ ಜಾತ್ಯತೀತವಾದಂತಹ ಎಲ್ಲಾ ಸ್ವಾಮೀಜಿಯವರು ಇಲ್ಲಿ ಸೇರಿದ್ದಾರೆ. ಆ ದೃಷ್ಟಿಯಿಂದ ಈ ಹೋರಾಟ ನಮ್ದು ವಕ್ಫ್ ಬೋರ್ಡ್ ಅನ್ನ ತೆಗಿಯುವವರೆಗೂ ನಮ್ಮ ಹೋರಾಟ ಇರ್ತದೆ ಅನ್ನುವಂತ ಮಾತನ್ನು ಹೇಳಿ. ವಿಜಯಪುರ ಜಿಲ್ಲಾ ಎಲ್ಲಾ ಮಠಾಧೀಶರು ಇವತ್ತು ನಾವು ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ವಕ್ಫ್ ಬೋರ್ಡ್ ಅಂತಕ್ಕಂಥದ್ದು ಇವತ್ತು ರೈತರ ಉತ್ತಾರಿಯಲ್ಲಿ ಕೂತಿದ್ದು ಇಡೀ ಮಠಾಧೀಶರಿಗೆ ಬಹಳಷ್ಟು ನೋವಾಗಿದೆ. ಇವತ್ತು ರೈತರ ಉತ್ತಾರಿ ಒಳಗೆ ಅಷ್ಟೇ ವಕ್ಫ್ ಬೋರ್ಡ್ ಕೂತಲ್ಲ, ಮಠಾಧೀಶರ ಭೂಮಿಯಲ್ಲಾಗಿರ್ಬೋದು, ಗುಡಿ ಗುಂಡಾರ ಭೂಮಿಯಲ್ಲಿ ಕೂತ್ಕೊಂಡಿದೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ವಿಶೇಷವಾಗಿ ಇರುತ್ತದೆ ಕಾಳಜಿ ವಹಿಸಿ ರೈತರ ಭೂಮಿಯನ್ನು ರೈತರಿಗೆ ಬಿಡಬೇಕಂತಿರುವಂಥದ್ದು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಎಲ್ಲಿ ತನಂತ ರೈತರ ಉತ್ತಾರಿ ರೈತರಿಗೆ ಸರಿಯಾಗಿ ಸಿಗುತ್ತಾನು, ರೈತರು ಇವತ್ತು ಮಠಾಧೀಶರು ರೈತರ ಪರವಾಗಿ ಇರ್ತೀವಿ ಅನ್ನೋ ಮಾತ್ರ ಹೇಳಿಕೆ ಕೊಟ್ಟಿದೆ. ರೈತ ಹೋರಾಟದ ವಕ್ಫ್ ಕಾನೂನು ಅನ್ನುವಂಥದ್ದು ಈ ಸಮಾಜಕ್ಕೆ ಬಹಳ ಮಾರಕವಾಗ್ತಾ ಇದೆ. ನಾವೆಲ್ಲರೂ ಕೂಡ ರೈತರ ಮಕ್ಕಳಾಗಿರೋದ್ರಿಂದ ಹೇಳದ ಕೇಳದೆ ಕೂಡ ರೈತರ ಆಸ್ತಿಗಳನ್ನ ಕಬಳಿಸುವಂತ ಕೆಲಸವನ್ನ ಇದನ್ನ ಹೋಗ್ಬೇಕು. ನಾವೆಲ್ಲರೂ ಕೂಡ ಆಸ್ತಿ ಉಳಿದ್ರೆ ನಾವೆಲ್ಲರೂ ಉಳಿದ ಹಾಗೆ ಆ ಸಮಾಜದಲ್ಲಿ ಬದುಕುವಂತ ಕೆಲಸದಲ್ಲಿ ನಾವೆಲ್ಲ ಭಾರತ ದೇಶ ಒಂದೇ ಅನ್ನುವಂಥದ್ದು ಕಾನೂನನ್ನ ತರಬೇಕು, ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನುವಂಥ ದೃಷ್ಟಿಯನ್ನ ನಾವು ಇವತ್ತೆಲ್ಲರೂ ಕೂಡ ಜಿಲ್ಲೆಯ ಮಠಾಧೀಶರು ರೈತರಿಗೆ ಒಳ್ಳೆಯದಾಗಲಿ ಅನ್ನುವಂಥ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದಾಗಿ ಈ ಒಕ್ಕೋರ್ಲಿನ ಡಿ ಸಿ ಆಫೀಸರಿಗೆವರೆಗೂ ಹೋಗಿ ನಾವೆಲ್ಲರೂ ಮನೆ ಮನೆ ಕೊಟ್ಟು ಮುಂದಿನ ದಿನಮಾನಕ್ಕೆ ಇದನ್ನು ಕಾನೂನು ರದ್ದಾಗಬೇಕು, ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನುವಂಥದ್ದೇ ನಮ್ಮ ಭಾವನೆ.
ಅಭಿನವ ಋತುವಿನ ಶಿವಾಚಾರ್ಯ ಎಂಕಂಚಿ ಕಬ್ಬಿಸ್ಲಿಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಒಕ್ಕಪ್ಪನವರು ಶಾಮೀಲಾಗಿ ರೈತರ ಒಂದು ಜಮೀನಿನ ಪಯಣಿಕಾಲ 11ರಲ್ಲಿ ಇದು ಒಕ್ಕಪ್ಪಗೆ ಸಂಬಂಧಪಟ್ಟದ್ದು. ನಿಮ್ಮ ವಲ್ಲ ಕಬ್ಜೆಯಿಂದ ಹೊರಗೆ ಎತ್ತುಕೊಂಡು ಕಳೆದ 15 ದಿವಸದಿಂದ ಈ ಕಿತಾಪತಿ ರಾಜ್ಯದಲ್ಲಿ ನಡೀತಾ ಇದೆ. ಅಷ್ಟೇ ಅಲ್ಲ ದೇಶದಲ್ಲಿ ಕೂಡ ಹುನ್ನಾರ ಇದೆ. ಇದನ್ನು ಮನಗಂಡು ಅಖಂಡ ಕರ್ನಾಟಕ ರೈತ ಸಂಘ 7 ದಿವಸಗಳವರೆಗೆ ಅಹೋರಾತ್ರಿ ಧರಣಿ ಸತ್ಯ ಹಾಗೂ ಕರಾಳ ದೀಪಾವಳಿಯನ್ನು ನಾವು ಜಿಲ್ಲಾಧಿಕಾರಿ ಕಚೇರಿಯನ್ನು ದಿಗ್ಬಂಧನ ಹಾಕಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪಯಣಿ ಕಾಲಮಿನಲ್ಲಿ ಒಕ್ಕಪ್ಪಡುತ್ತೆ ಅದನ್ನು ತೆರವುಗೊಳಿಸಿದ್ದಾರೆ ಮತ್ತು ನೋಟಿಸ್ ಅನ್ನು ಕೂಡ ಈಗ ವಾಪಸ್ ತಗೊಂಡಿದ್ದಾರೆ. ಅವ್ರ ಜೊತೆ ಇವತ್ತು ನಮ್ಮ ಹೋರಾಟಕ್ಕೆ ಭಾಗಶಃ ಯಶಸ್ಸು ಸಿಕ್ಕಿದೆ. ಆದರೂ ಕೂಡ ಮುಂದೆ ಈ ರೀತಿ ಘಟನೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಾಡಿನ ಮಠಾಧೀಶರು ಕೂಡ ಇವತ್ತು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೈತ ದೇಶದ ಬೆನ್ನೆಲುಬು, ಇವತ್ತು ಬೆನ್ನೆಲುಬನ್ನು ಮುರಿತಿದ್ದಾರೆ. ಆ ಕಾರಣಕ್ಕಾಗಿ ನಾಡಿನ ಮಠಾಧೀಶರು ರೈತರ ಪರವಾಗಿ ನಾವು ಬೆನ್ನೆಲುಬಿಗೆ ನಿಲ್ತಕ್ಕಂಥ ಒಂದು ಉದ್ದೇಶದಿಂದ ಅವರು ಬೀದಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ಕೂಡ ಅವರಿಗೆ ಬೆಂಬಲವನ್ನು ನೀಡಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿಯನ್ನು ಕೊಡ್ತಾ ಇದ್ದೇವೆ. ಇದು ಇಷ್ಟೇ ಅಲ್ಲ, ಇಡೀ ದೇಶ ಏನು 1974 ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ, ಆ ನೋಟಿಫಿಕೇಶನ್ ಸಂಪೂರ್ಣ ರದ್ದು ಮಾಡಬೇಕು. ಇಲ್ಲಿ ಹೋದರೆ 30 ದೇಶದಲ್ಲಿ ಏನು ಒಕ್ಕಪ್ಪಡುವ ಸಂಪೂರ್ಣ ಇಲ್ಲಿಂದ ಬೇರೆ ಸಮೇತ ಕಿತ್ತಬೇಕಂತಕ್ಕಂಥದ್ದು ನಾವು ಸನ್ಮಾನ್ಯ ಮೋದಿಯಲ್ಲಿ ನಾವು ಮನವಿಯನ್ನು ಮಾಡ್ಕೊತಿದ್ದೇವೆ. ಮುಂಬರ್ತಕ್ಕಂಥ ಒಂದು ಚಳಿಗಾಲ ದೇಶದಲ್ಲಿ ಇವನು ಸೋಷತ್ ಭವನದಲ್ಲಿ ಇವನು ಮನ್ನಣೆ ಮಾಡಿ ಇವನು ಬೇರೆ ಸಮೇತ ಕೇಳುವಂತ ಕೆಲಸ ಮಾನ್ಯ ಮೋದಿ ಅವರು ಮಾಡ್ತಾರಂತಕ್ಕಂಥದ್ದು ನಮಗೆ ಭರವಸೆ ಇದೆ. ಮಾಡಬೇಕಂತೂ ಕೂಡ ಒತ್ತಾಯ ಪಡಿಸಿದ್ದೇವೆ. ಅರವಿಂದ ಕುಲಕರ್ಣಿ ಅಖಂಡ ಕರ್ನಾಟಕ ಸಂಘದ ಕಾರ್ಯದರ್ಶಿ. ಈಗಿನ ಮಠಾದ ಜಿಲ್ಲೆ ವಿಜಯಪುರ ಜಿಲ್ಲೆ ಮಠಾಧೀಶರ ನೇತೃತ್ವದಲ್ಲಿ ಈ ಒಕ್ಕಬ ಕಾಯ್ದೆಯನ್ನು ತೆಗಿಬೇಕಂಥೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮೇಲೆ ಒತ್ತಡ ಹೇರುವ ಉದ್ದೇಶಕ್ಕಾಗಿ ವಿಜಯಪುರ ಜಿಲ್ಲೆಯ ಎಲ್ಲ ಜಿಲ್ಲೆಯ ಮಠಾಧೀಶರು ಭಾಗವಹಿಸಿ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಹಕ್ಕೋತ್ತಾಯವನ್ನು ಮಾಡ್ತಾ ಇದ್ದಾರೆ. ಜಿಲ್ಲೆಯ ಸುಮಾರು ಒಂದು 100 ಮಠಾಧೀಶರು ಪಾಲ್ಗೊಂಡು ಈ ಹೋರಾಟವನ್ನು ವಿಜಯಪುರ ಜಿಲ್ಲೆಯಲ್ಲಿ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಹಕ್ಕೋತ್ತಾಯ ಮಂಡಿಸಿ ಈ ಹೋರಾಟಕ್ಕೆ ಒಂದು 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 ಹಂತ ಮಠಾಧೀಶರ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಸಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಶ್ರೀಶೈಲ್ ಮುಳುಜಿ, ನ್ಯಾಯವಾದಿಗಳು, ವಿಜಯ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.